ಪಾಪ ಅವರಿಗೆ ಇವರು ಏನಾಗ್ತದೆ, ನನಗೆ ಬೇಜಾರು ಬಿ ಜೆ ಪಿಯವ್ರದ್ದು ಏನಂದರೆ ಸುಮ್ಮನೆ ಯಾರೋ ಹೇಳಿದ್ ಕೇಳ್ಬಿಡ್ತಾರೆ. ಆಮೇಲೆ ಅವ್ರದ್ದು ಒಂದು ಸುಳ್ಳಿನ ಕಾರ್ಖಾನೆ ಇದೆಯಲ್ಲ ಐ ಟಿ ಸೆಲ್ಲು, ಅವ್ರು ವಾಟ್ಸ್ಯಾಪ್ನಲ್ಲಿ ಏನು ಹೇಳಿದ್ರು ಅದೇ ವೇದವಾಕ್ಯ ಅವರಿಗೆ. ಈಗ ನಾಳೆ ಮಾಡ್ತಾ ಇದ್ದೀನಲ್ಲ, ನಾಳೆ ಬೆಂಗಳೂರಲ್ಲಿ ನೀವು ಕೇಳಿದ್ರಲ್ಲ ಕಿಯೋನಿಕ್ಸ್ದು, ಅದ್ರ ಬಗ್ಗೆ ಪ್ರೆಸ್ ಮೀಟ್ ಮಾಡ್ತೀನಿ. ಅದಾದಮೇಲೆ ಯಾರು ರಾಜೀನಾಮೆ ಕೊಡಬೇಕು ಅಂದ್ಬಿಟ್ಟು ತಾವು ತೀರ್ಮಾನ ಮಾಡಿ. ಸ್ವಲ್ಪನೂ ಅವರಿಗೆ ಕಾಮನ್ ಸೆನ್ಸ್ ಇಲ್ಲ. ನಾವು ಬಂದು 6 ತಿಂಗಳಾಗಿದೆ, ಇಲ್ಲ ಒಂದು ಆರ್ಡರ್ ಕೂಡ ನಮ್ಮದು ನಾವು ಇಶ್ಯೂ ಮಾಡಿಲ್ಲ. ಆಮೇಲೆ ಯಾವುದೇ ಕೆಲಸ ಇರಲಿ ವಿತೌಟ್ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ದುಡ್ಡು ಕೊಡಿ ಅಂತ ಇದ್ದಾರಲ್ಲ ಬಿ ಜೆ ಪಿಯವರು, ಇದೇ ನವ ಸರ್ಕಾರನ ಕೊಡಲಿಕ್ಕೆ. ಇದು ಸಾರ್ವಜನಿಕರ ದುಡ್ಡು, ನೀವು ತೆರಿಗೆ ಕಷ್ಟಪಟ್ಟು ಬೆವರು ಸುರಿಸಿ ಏನು ತೆರಿಗೆ ಕಟ್ಟಿದ್ದೀರಾ ಆ ತೆರಿಗೆ ದುಡ್ಡು. ಇದು 40% ಸರ್ಕಾರ ಅಲ್ಲ. ಯಾರು ಪ್ರಾಮಾಣಿಕರಾಗಿ ಕೆಲಸ ಮಾಡಿದರೆ ಅವ್ರಿಗೆ 100% ಸಿಕ್ಕೇ ಸಿಗುತ್ತೆ. ಯಾರು ಲೋಪ ಮಾಡಿದರೆ, ಯಾರು ಭ್ರಷ್ಟಾಚಾರ ಮಾಡಿದರೆ ಉಪ್ಪಿದ ಮೇಲೆ ನೀರು ಕುಡಿಲೇಬೇಕು. ಸೊ ಇನ್ನ ಒಂದು ಏನು ಬಿ ಜೆ ಪಿಯವ್ರಿಗೆ ಏನು ಅಷ್ಟು ಅರ್ಜೆಂಟು ಅವರೆಲ್ಲ ಹೆಸರುಗಳು ತಿಳ್ಕೊಳ್ಳಿಕ್ಕೆ? ದಯವಿಟ್ಟು ಸ್ವಲ್ಪ ಅಧ್ಯಯನ ಮಾಡೋದು ಕಲೀಲಿ ಅವರು. ಲೆಟ್ ದೇರ್ ಹೋಮ್ವರ್ಕ್ ಬಿ ಸ್ಟ್ರಾಂಗ್. ಬಂದು ಹೇಳಿ ಪ್ರಿಯಾಂಕ ಅವರೇ, ಈ ವರ್ಕಲ್ಲಿ ಇಷ್ಟು ದುಡ್ಡು ತೊಗೊಂಡಿದ್ದೀರಾ, ಪ್ರಿಯಾಂಕ ಅವರೇ ಈ ವರ್ಕ್ನಲ್ಲಿ ನೀವು ಈದ್ ಕೇಳಿದ್ದೀರಾ ಹೇಳಿ. ಇನ್ನು ಒಂದು 24 ತಾಸು 36 ತಾಸಿನಲ್ಲಿ ನೀವು ಯಾರು ರಾಜೀನಾಮೆ ಕೇಳ್ತೀರಾ ಅಂತ ನೋಡೋಣ. ಪ್ರಧಾನಮಂತ್ರಿ ಅವರಿಗೆ ಕರ್ನಾಟಕದ ಇತಿಹಾಸದ ಅರಿವಿಲ್ಲ, ರಾಜಕೀಯ ಇತಿಹಾಸದ ಬಗ್ಗೆ ಅರಿವಿಲ್ಲ. ಅವರ ಪಕ್ಷ ಅಧಿಕಾರಕ್ಕೆ ಬಂದಾಗೆಲ್ಲ ಮುಖ್ಯಮಂತ್ರಿಗಳು ಬದಲಾವಣೆ ಆಗಿವೆ. 5 ಮುಖ್ಯಮಂತ್ರಿಗಳು ಕೊಟ್ಟಿರುವ ಇತಿಹಾಸ ಬಿ ಜೆ ಪಿಯವ್ರದ್ದು. ತಮ್ಗೆ ಗೊತ್ತಿದೆ ಅಲ್ಲ, ಯಡಿಯೂರಪ್ಪ ಅವ್ರಿಗೆ ಚೇಂಜ್ ಮಾಡಿದ್ರು, ಶೆಟ್ಟರ್ ಸಾಹೇಬ್ರಿಗೆ ತಂದರು, ಸದಾನಂದ ಗೌಡ್ರಿಗೆ ತಂದರು, ಮತ್ತು ಯಡಿಯೂರಪ್ಪ ಅವ್ರಿಗೆ ತಂದರು, ಮತ್ತು ಬೊಮ್ಮಾಯಿ ಅವ್ರಿಗೆ ಕೊಟ್ಟರು. ಈಗ ವಿರೋಧ ಪಕ್ಷದ ನಾಯಕರು ಆಗಲಾರಂಥ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದಾರೆ. ಸೊ ದಯವಿಟ್ಟು ಪ್ರಧಾನಮಂತ್ರಿ ಮೋದಿಯವರು ಮೊದಲು ಅವ್ರ ಪಕ್ಷವನ್ನು ರಾಜ್ಯದಲ್ಲಿ ಸರಿಪಡಿಸ್ರಿ. ಒಬ್ಬ ಮಾಜಿ ಮುಖ್ಯಮಂತ್ರಿ, ಒಬ್ಬ ಮಾಜಿ ಸ್ಟೇಟ್ ಪ್ರೆಸಿಡೆಂಟು ಬಂದು ನಿಮ್ಮ ಮನೆ ಬಾಗಿಲು ಕಾದಿ ಕಾದಿ ಹೋಗ್ತಾ ಇದ್ದಾರೆ. ಅವರಿಗೆ ಕೌಡೆ ಕಾಸು ಕೀಮತ್ ಕೊಡ್ತಾ ಇಲ್ಲ ನಿಮ್ಮ ರಾಜ್ಯ ಬಿ ಜೆ ಪಿ ನಾಯಕರು. ಜೆ ಡಿ ಎಸ್ ಜೊತೆ ನೀವು ಏನು ಮೈತ್ರಿ ಮಾಡ್ಕೋತೀರಾ? ಒಬ್ಬ ಜೆ ಡಿ ಎಸ್ ಎಮ್ ಎಲ್ ಎ, ಒಬ್ಬ ಜೆ ಡಿ ಎಸ್ ವರಿಷ್ಠ ನಾಯಕರು ರಾಜ್ಯದಿಂದ ಕರೆಸ್ತಾ ಇಲ್ಲ ಅಂದರೆ ಏನು ಎಂಥ ಪಾರ್ಟಿ ನಡೆಸ್ತಾ ಇದ್ದೀರಾ ಅವರು? ಮತ್ತು ನಮ್ಮ ಬಗ್ಗೆ ಕಮೆಂಟ್ ಬೇರೆ ಮಾಡೋದು. ನಮ್ಮ ಹತ್ರ ಸಮರ್ಥವಾದಂಥ ಪಿ ಸಿ ಸಿ ಪ್ರೆಸಿಡೆಂಟ್ ಇದ್ದಾರೆ, ಸಮರ್ಥವಾದಂಥ ಡೆಪ್ಯೂಟಿ ಸಿ ಎಮ್ ಇದ್ದಾರೆ, ಸಮರ್ಥವಾದಂಥ ಚೀಫ್ ಮಿನಿಸ್ಟರ್ ಇದ್ದಾರೆ. ಅವರಲ್ಲಿ ಯಾರಿದ್ದಾರೆ ರೀ? ಎಲ್ಲಿ ಲೀಡರ್ ಎಲ್ಲಿದ್ದಾರೆ ಬಿ ಜೆ ಪಿನಲ್ಲಿ? ಯಾರು ಕೌನ್ಸಿಲ್ನಲ್ಲಿ ಆಪೋಸಿಷನ್ ಲೀಡರು? ಯಾರು ನಿಮಗೆ ಏನು ಅಸೆಂಬ್ಲಿನಲ್ಲಿ ಇದು ನಿಮಗೆ ಆಪೋಸಿಷನ್ ಲೀಡರು? ನಿಮ್ಮ ಸ್ಟೇಟ್ ಬಿ ಜೆ ಪಿ ಪ್ರೆಸಿಡೆಂಟ್ ನಿಮ್ಮ ಕಾರ್ಯಕರ್ತರಿಗೆ ಕೇಳ್ಬಿಡಿ, ಸ್ಟೇಟ್ ಬಿ ಜೆ ಪಿ ಪ್ರೆಸಿಡೆಂಟ್ ಯಾರಂತ? ಬರೀ 10% ಜನಕ್ಕೆ ಗೊತ್ತಿದೆ. ಆದ್ದರಿಂದ ಮೋದಿಯವರಿಗೆ ಫಸ್ಟು ಅವ್ರ ಮನೆ ಸ್ವಚ್ಛ ಮಾಡ್ಕೊಳ್ಳೋಕೆ ಹೇಳಿ, ಅದಾದಮೇಲೆ ನಮ್ಮ ಬಗ್ಗೆ ಬರಲಿ. ಸರ್ಕಾರ ಅಂತ ಹೆಗ್ಗಳಿಕೆ ಪಡೆದಿದ್ದು ಮೋದಿಯವರೇ ತಮ್ಮ ಕೃಪಾಕಟಾಕ್ಷದಿಂದ. ಗಲ್ಲಿ ಗಲ್ಲಿ ಅಡ್ಡಾಡಿದ್ರಲ್ಲ ಜನರ, ಕನ್ನಡಿಗರ ಒಂದು ತೀರ್ಪು ಹೆಂಗಿತ್ತು? 40 ವರ್ಷದಲ್ಲಿ ಬರಲಾರ್ದಂಥ ಮೆಜಾರಿಟಿ ನಮಗೆ ಬಂದಿದೆ ಅಂದರೆ ತಾವೇ ಕಲ್ಪನೆ ಮಾಡ್ಕೊಳ್ಳಿ ಎಷ್ಟು ಸಿಟ್ಟು ಕನ್ನಡಿಗರಲ್ಲಿತ್ತು ಅಂತ.